subscribe now and press the bell icon. Never miss an update. ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಿ ನೀವೆಲ್ಲ? ಮಣಿಪಾಲ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಬ್ರೌನ್ ಕಡಲೆ ಮತ್ತು ಪಾಲಕ್ ಹಾಕ್ಬಿಟ್ಟು ಮಸಾಲ ಗ್ರೇವಿ ಹೇಗೆ ಮಾಡೋದು ಅಂತ ಹೇಳ್ತೀನಿ ನೋಡಿ. ಅದು ಇವಾಗ ಗ್ರೇವಿ ಆಗಿದೆ, ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಫೈನಲ್ ಆಗಿ ಗ್ರೇವಿ ಹೇಗಿದೆ ಅಂತ ತೋರಿಸ್ತಾ ಇದ್ದೀನಿ. ಈಗ ಏನು ಬೇಕಪ್ಪ ಅಂತ ನೋಡೋಣ. ಹಾಂ, ಅರ್ಧ ಕಪ್ ಕಡಲೆ ಕಾಳು ನೆನೆಸಿರೋದು, ಹಾಗೆ ಒಂದು ಚಕ್ಕೆ ತುಂಡು ಮತ್ತು ಉಪ್ಪು. ನೆನೆಸಿದ್ದು ಅರ್ಧ ಕಾಳು ನೆನೆದ ಮೇಲೆ ಒಂದು ಕಪ್ ಆಗುತ್ತೆ, ಗೊತ್ತಿದೆಯಲ್ಲ ನಿಮಗೆಲ್ಲ. ಹಾಗೆ ನೋಡಿ, ಟೊಮೆಟೊ ಸ್ವಲ್ಪ ಮತ್ತು ಈರುಳ್ಳಿ ಒಂದಿಂಚು ಶುಂಠಿ ತುಂಡು, ಒಂದು ನಾಲ್ಕೈದು ಬೆಳ್ಳುಳ್ಳಿ ಮತ್ತು ಎರಡು ಹಸಿಮೆಣಸಿನ್ಕಾಯಿ, ಇದಿಷ್ಟು ನಾವು ಹುರಿದ್ಬಿಟ್ಟು ಮಸಾಲೆ ಮಾಡಬೇಕು. ಹಾಗೆಯೇ ಉಪ್ಪು, ಏಲಕ್ಕಿ, ಗ್ರೀನ್ ಕಾರ್ಡಮಮ್ಮು, ಸ್ವಲ್ಪ ಕಸೂರಿ ಮೇತಿ, ಜೀರಿಗೆ ಮತ್ತು ಪಲಾವ್ ಎಲೆ, ಇದಿಷ್ಟು ಸೀಸನಿಂಗ್ ಇಂಗ್ರೀಡಿಯೆಂಟ್ಸು. ಇದೆಲ್ಲ ನೋಡಿ ಪೌಡರ್ಸು, ಗರಂ ಮಸಾಲ ಪೌಡ್ರು, ಅರಶಿನ ಪುಡಿ, ಕೊತ್ತಂಬರಿ ಸೊಪ್ಪು ಗಾರ್ನಿಷ್ ಮಾಡಲಿಕ್ಕೆ, ಧನಿಯಾ ಪುಡಿ ಮತ್ತು ಅಚ್ಚಕಾರದ ಪುಡಿ ಅಂದರೆ ಮೆಣಸಿನ ಪುಡಿ. ಈಗ ಎರಡು ಕಪ್ಪು ಬಿಸಿ ನೀರನ್ನ ಒಂದು ಪ್ಯಾನ್ಗೆ ಹಾಕಿಬಿಟ್ಟು ಮೀಡಿಯಂ ಫ್ಲೇಮಲ್ಲಿಡಿ. ಅದು ಕುದೀತಾ ಬರಬೇಕು, ಗೊತ್ತಾಯ್ತಲ್ಲ. ಅದು ಕುದಿಬೇಕಾದ್ರೆ ಅದಕ್ಕೊಂದು 35 ಎಲೆ ಹಾಕಿ, 35-40 ಎಲೆ ಪಾಲಕ್ಕು ತೊಳೆದ್ಬಿಟ್ಟು ಕ್ಲೀನಾಗಿ ಇಟ್ಟಿದ್ದೀನಿ. ಅದನ್ನು ಹಾಕ್ಕೊಂಡು ಅದು ಒಂದು ಕುದಿ ಬರಬೇಕು, ಅದಕ್ಕೆ ಜಾಸ್ತಿ ಕುದಿಸ್ಬಾರ್ದು. ಯಾಕಂದರೆ ನಾವು ಜಾಸ್ತಿ ಕುದ್ದುಬಿಟ್ರೆ ಅದದ್ದು ಕಲರ್ ಹಾಳಾಗುತ್ತೆ. ಇದು ಜಸ್ಟ್ ಬಿಲ್ಟ್ ಅಂದರೆ ಒಂಚೂರು ಬೆಂದ ಹಾಗೆ ಆಗಬೇಕಷ್ಟೆ. ಈಗ ಅದನ್ನು ಇದು ಒಂದು ಮೆಸ್ಟ್ ಸ್ಪ್ಯಾಟ್ಯುಲಾನಲ್ಲಿ ತೆಗೀರಿ, ಚೆನ್ನಾಗಿ ಮಿಲ್ಟ್ ಆಗಿಬಿಟ್ಟಿದೆ. ಮತ್ತು ಇದನ್ನು ಒಂದು ಸೀವರ್ ಅಂದರೆ ಜರಡಿಗೆ ಹಾಕ್ಕೊಳ್ಳಿ, ಎಕ್ಸ್ಟ್ರಾ ಇರೋ ನೀರೆಲ್ಲ ಹೋಗುತ್ತೆ, ಆಯ್ತಲ್ಲ. ಈಗ ಅದರಲ್ಲಿ ನಾವು ಅದಕ್ಕೆ ನಾವು ಸ್ವಲ್ಪ ಐಸ್ ನೀರು ಹಾಕಬೇಕು. ಐಸ್ ನೀರು ಹಾಕಿದ್ರಿಂದ ಅದು ಬಣ್ಣ ರಿಟೈನ್ ಮಾಡುತ್ತೆ ಮತ್ತು ಬೇಗ ತಣ್ಣಗಾಗುತ್ತೆ. ನಿಮ್ಗೆ ಗೊತ್ತಲ್ಲ ಬ್ರೌನ್ ಚೆನ್ನ ಎಷ್ಟು ಒಳ್ಳೆಯದು ಅಂತ ದೇಹಕ್ಕೆ. ಇದರಲ್ಲಿ ವಿಟಮಿನ್ ಕೆ, ಸಿ, ಕ್ಯಾಲ್ಶಿಯಮ್, ಐಯನ್ನು ಎಲ್ಲ ಇದೆ. ಇದು ಆ್ಯಂಟಿ ಇನ್ಫ್ಲಮೇಟ್ರಿ. ಈಗ ನೋಡಿ, ಅದನ್ನು ನೆನೆಸಿರೋದನ್ನು ಕುಕ್ಕರ್ಗೆ ಹಾಕ್ತಾ ಇದ್ದೀನಿ. ಇದು ಇದರಲ್ಲಿ ಹೈ ಡೆಸಾಲ್ವ್ ಆಗದೆ ಇರುವಂಥ ಫೈಬರ್ ಇದೆ, ಇದು ನಮಗೆ ವೆಯ್ಟ್ ಲಾಸಿಗೆ ಕೂಡ ಹೆಲ್ಪ್ ಮಾಡುತ್ತೆ. ಅದಕ್ಕೆ ಇವಾಗ 1/2 ಇಂಚು ಸಿನಮನ್ ತುಂಡು, ಹಾಗೆ 1/4 ಟೀಸ್ಪೂನ್ ಉಪ್ಪು, ಮತ್ತು ಬೇಕಾದಷ್ಟು ಅದು ನಾನು ನೆನೆಸಿದ ನೀರನ್ನೇ ಇಟ್ಟಿದ್ದೀನಿ, ಯಾಕಂದರೆ ತೊಳೆದು ನೆನೆಸಿದ್ದೆ ಅಲ್ವಾ, ಅದು ಬಿಸಾಡೋಕ್ಕೆ ಇಷ್ಟ ಇರಲಿಲ್ಲ, ಚೆನ್ನಾಗಿದೆ ನೀರು ಅಂತ ಅದನ್ನೇ ಹಾಕಿದ್ದೀನಿ. ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಸಾಫ್ಟ್ ಆಗೋ ತನಕ ಕುಕ್ ಮಾಡಿ. ಈ ಬ್ರೌನ್ ಚೆನ್ನ ಏನು ಅಂದರೆ ಎನಿಮಿಕ್ ಆಗೋದನ್ನು ತಡೆಯುತ್ತೆ ಮತ್ತು ಎನರ್ಜಿ ಲೆವೆಲ್ನ ಬೂಸ್ಟ್ ಮಾಡುತ್ತೆ. ಇದು ನಮಗೆ ವೆಯ್ಟ್ ಗೇನು ಹೆಲ್ದಿಯಾಗಿ ವೆಯ್ಟ್ ಗೇನ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಇದು ಒಂದು ಗುಡ್ ಸೋರ್ಸ್ ಆಫ್ ಮ್ಯಾಗ್ನೀಷಿಯಮ್ ಮತ್ತು ಪೊಟ್ಯಾಷಿಯಮ್, ಆಯ್ತಲ್ಲ. ಯಾವುದು ಬ್ರೌನ್ ಚೆನ್ನ, ಇಟ್ ಆಲ್ಸೋ ಹೆಲ್ಪ್ಸ್ ಬ್ಯಾಡ್ ಕೊಲೆಸ್ಟ್ರಾಲು. ನೋಡಿ ಇವಾಗ ಬೆಂದಿದೆ, ಹೇಗೆ ಬೆಂದಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಬೆಂದಮೇಲೆ ಕರೆಕ್ಟಾಗಿ ಐಡಿಯಲಾಗಿ ಬೆಂದಿದೆ, ಹೌದಾ. ಬ್ಯಾಡ್ ಕೊಲೆಸ್ಟ್ರಾಲ್ನ ಕಡಿಮೆ ಆಗೋ ಹಾಗೆ ಮಾಡುತ್ತೆ, ಮತ್ತು ಬ್ಲಡ್ ಪ್ರೆಷರ್ನ ಕೂಡ ನಿಯಮಿತದಲ್ಲಿಡುತ್ತೆ, ಮತ್ತು ಹಾರ್ಟ್ ಡಿಸೀಸ್ ಬರದೇ ಹಾಗೆ ನೋಡುತ್ತೆ. ಈಗ 2-3 ಟೀಸ್ಪೂನು ಕುಕ್ಕಿಂಗ್ ಆಯಿಲ್ನ ಒಂದು ಪ್ಯಾನ್ಗೆ ಹಾಕ್ಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಕಾಯಲಿಕ್ಕಿಡಿ. ಅದು ಕಾದಮೇಲೆ ಅದನ್ನು ಲೋ ಫ್ಲೇಮಿಗೆ ಸ್ವಿಚ್ ಮಾಡಿ, ಮತ್ತು ಒಂದು ಮೀಡಿಯಮ್ ನೀರುಳ್ಳಿ ಕಟ್ ಮಾಡಿರೋದನ್ನು ಹಾಕ್ಕೊಳ್ಳಿ. ಮತ್ತು ಅದು ಜಸ್ಟ್ ಬಾಡಿದರೆ ಸಾಕು, ವಿಲ್ಟ್ ಅಂದರೆ ಬಾಡೋದು, ಜಸ್ಟ್ ಬಾಡಿದರೆ ಸಾಕು. ಲೋ ಫ್ಲೇಮಲ್ಲೇ ಇಟ್ಕೊಂಡು ಕೈ ಆಡಿಸ್ತಾ ಇರಿ. ಇವಾಗ ನೋಡಿ, ಒಂಚೂರು ಕಲರ್ ಚೇಂಜ್ ಆಯಿತು, ಕಾಣ್ತಾ ಇದೆಯಲ್ಲ ನಿಮಗೆ ಅಲ್ವಾ. ಈಗ ಅದಕ್ಕೆ 1 ಇಂಚು ಜಿಂಜರ್ ಪೀಸ್ ಹಾಕಿ ನಾನೆಲ್ಲ ತೊಳೆದು ಕ್ಲೀನ್ ಮಾಡಿ ಪೀಸಸ್ ಮಾಡಿ ಇಟ್ಟಿದ್ದೀನಿ. ಹಾಗೆ ಅದಕ್ಕೆ 5-6 ಬೆಳ್ಳುಳ್ಳಿ ಪಾಟ್ಸ್ ಹಾಕಿ, ಆಯ್ತಲ್ಲ. ಹಾಗೆ ಒಂದು ಸತಿ ಅದರಲ್ಲೇ ಒಂದು ಫ್ಯೂ ಸೆಕೆಂಡ್ಸ್ ತನಕ ಕೈ ಆಡಿಸ್ಕೊಳ್ಳಿ, ಸೊ ದಟ್ ಅದು ಮೂರು ಒಂಥರ ಬಾಡಿ ಬರುತ್ತೆ. ಈಗ ಅದಕ್ಕೆ 2 ಕಟ್ ಮಾಡಿರೋಂಥ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಸ್ಲಿಟ್ ಮಾಡಿ ಹಾಕಿದ್ದೇನೆ, ಸ್ವಲ್ಪ ತುಂಬ ಖಾರ ಇಲ್ಲ ಅದು. ಹಾಗೆ 2/3 ಕಪ್ಪು ಟೊಮೆಟೊ, ಒಂದು ದೊಡ್ಡ ಟೊಮೆಟೊ ಕಟ್ ಮಾಡಿ ಹಾಕಿದ್ದೀನಿ. ಅದು ಅಷ್ಟೇ, ಚೆನ್ನಾಗಿ ಲೋ ಫ್ಲೇಮಲ್ಲಿ ಹೀಗೆ ಕೈ ಆಡಿಸ್ತಾ ಇರಿ. ಅದು ಬಾಡಿದರೆ ಸಾಕು, ಚೆನ್ನಾಗಿ ಬಾಡ್ಬಿ ನೋಡಿ, ಕಲರ್ ಚೇಂಜ್ ಆಯಿತು, ಬಾಡ್ತು. ಟೊಮೆಟೊದ ಕಲರ್ ಎಲ್ಲ ಬೇರೆದಕ್ಕೆಲ್ಲ ತಾಕ್ತು, ಕಾಣ್ತಾ ಇದೆಯಲ್ಲ. ಈಗ ಅದು ಇವಾಗ ನಾವು ಒಗ್ಗರಣೆ ತಯಾರು ಮಾಡೋಣ. 2-3 ಟೀಸ್ಪೂನು ಎಣ್ಣೆನ ಒಂದು ಪ್ಯಾನಲ್ಲಿ ಹಾಕ್ಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಇದೆ, ಅದು ಕಾಯತ್ಲು ಅದಕ್ಕೆ ಲೋ ಫ್ಲೇಮಲ್ಲಿ ಸ್ವಿಚ್ ಮಾಡಿಬಿಟ್ಟು ಅದಕ್ಕೊಂದು ಬೇ ಲೀಫ್ ಹಾಕಿ ಪಲಾವ್ ಎಲೆ. ಅದು ನೋಡಿ ಮೆತ್ತಗೆ ಹುರಿತಾ ಇದೆ ಅನ್ಬೇಕಾದ್ರೆ 1 ಟೀಸ್ಪೂನ್ ಜೀರಿಗೆ ಹಾಕ್ಕೊಳ್ಳಿ ಅದಕ್ಕೆ ನೋಡಿ, ಅದೆಷ್ಟು ಚೆನ್ನಾಗಿ ಚಟಪಟ ಅಂತ ಇದೆ, ಕಾಣತ್ತಲ್ಲ. ಈಗ ಅದಕ್ಕೆ 2 ಕ್ರಶ್ ಮಾಡಿರುವಂಥದ್ದು ಏಲಕ್ಕಿ ಹಾಕ್ಕೊಳ್ಳಿ. ಕ್ರಶ್ ಯಾಕೆ ಮಾಡಿದೆ ಅಂದರೆ ಇಲ್ಲದೆ ಸಿಡಿಯತ್ತದು, ಅದು ಕ್ರ್ಯಾಕಲ್ ಆಗ್ತಾ ಇದೆ, ಇದು ಹುರಿತಾ ಇದೆ. ಅದನ್ನು ಒಂದ್ಸತಿ ಕೈ ಆಡಿಸ್ಕೊಳ್ಳಿ ಅದರಲ್ಲಿ, ಆಯ್ತಲ್ಲ. ಈಗ ಅದಕ್ಕೆ 2 ಲವಂಗ ಹಾಕ್ಕೊಳ್ಳಿ, 2 ಲವಂಗ ಹಾಕಿದರೆ ಸಾಕಾಗುತ್ತೆ. ಈಗ 1/4 ಟೀಸ್ಪೂನು ಅರಶಿನ ಪುಡಿ, ಲೋ ಫ್ಲೇಮಲ್ಲೇ ಇಡಿ.
ಆಗ ಯಾವುದು ಸೀದೋಗೋದಿಲ್ಲ, ಚೆನ್ನಾಗಿ ಹುರಿದು ಮಾತ್ರ ಬರುತ್ತೆ ಅಷ್ಟೇ. ಒಂದು ಟೀಸ್ಪೂನು ಅಚ್ಚಕಾರದ ಪುಡಿ, ಹಾಗೆ ಅರ್ಧ ಟೀಸ್ಪೂನು ಕೊತ್ತಂಬರಿ ಪುಡಿ, ಧನಿಯಾ ಪುಡಿ, ಮತ್ತು ಒಂದು ಟೀಸ್ಪೂನು ಕಸೂರಿ ಮೆತ್ತಿ. ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಲೋ ಫ್ಲೇಮಲ್ಲಿ ಮಾಡಿಬಿಟ್ಟು ಸ್ವಿಚ್ ಆಫ್ ಮಾಡಿಬಿಡಿ ಈಗ ಫ್ಲೇಮು. ಆಯ್ತಲ್ಲ ನೋಡಿ, ಎಷ್ಟು ಚೆನ್ನಾಗಿ ಅರೋಮೆಟಿಕ್ಕಾಗಿ ಕಂಬೈನ್ ಆಗಿ ಬಂದುಬಿಡ್ತಲ್ಲ. ಈಗ ಅದು ಮಸಾಲೆಯನ್ನು ನಾವು ಇದಕ್ಕೆ ಹಾಕೋಣ, ತಣ್ಣಗಾಗಿದೆ ಅದನ್ನು ಮಿಕ್ಸಿಗೆ ಬೌಲ್ಗೆ ಹಾಕ್ಕೊಂಡು ಫೈನಾಗಿ ಗ್ರೈಂಡ್ ಮಾಡಬೇಕು. ಈಗ ನೀರು ಗಿರೇನು ಹಾಕೋದಿಲ್ಲ ಇದಕ್ಕೆ, ನೀರು ಹಾಕದೆ ಹಾಗೆಲೇ ಗ್ರೈಂಡ್ ಮಾಡಬೇಕು. ನೋಡಿ ಎಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಗ್ರೈಂಡಾಗಿ ಬಂದ್ಬಿಡುತ್ತೆ, ಯಾಕಂದರೆ ಅದರಲ್ಲೆಲ್ಲ ಮಾಯಿಶ್ಚರ್ ಇದೆ ಅಲ್ವಾ, ಅದರಿಂದ ಕರೆಕ್ಟಾಗಿ ಗ್ರೈಂಡಾಗಿ ಬರು. ಈಗ ನಾವು ಅದಕ್ಕೆ ಪಾಲಕ್ನ ಇದು ಮಾಡಿಟ್ಟಿದ್ದೀವಲ್ಲ ಅದನ್ನು ಹಾಕ್ಕೊಳ್ಳಿ, ಸ್ವಲ್ಪ ಬೆಂದ ಹಾಗೆ ಮಾಡಿ ಇಟ್ಟಿದ್ದೀವಲ್ಲ ಬೇಯಿಸಿದ್ದು, ಅದನ್ನು ಹಾಕ್ಕೊಳ್ಳಿ. ಅದನ್ನು ಹಾಕ್ಕೊಂಡು ಮತ್ತು ನೀರ್ಗೀರೇನು ಹಾಕ್ಬಿಡಿ, ಚೆನ್ನಾಗಿ ಫೈನಾಗಿ ಗ್ರೈಂಡ್ ಮಾಡ್ಕೊಳ್ಳಿ, ಅದು ಚೆನ್ನಾಗಿ ಪ್ಯೂರಿಯಾಗಿ ಬರಲಿ. ಈಗ ಆ ಪ್ಯೂರಿನ ಇದಕ್ಕೆ ಹಾಕ್ಕೊಳ್ಳಿ ಮಿಕ್ಸ್ನ, ಈ ಪಾಲಕ್ಕು ಎಲ್ಲ ಮಿಕ್ಸ್ ಆಗಿ ಗ್ರೈಂಡ್ ಮಾಡಿದ್ದೀವಲ್ಲ ಅದನ್ನ ಹಾಕ್ಕೊಳ್ಳಿ. ಇವಾಗ ಒಂದು ಮಿಕ್ಸ್ ಕೊಡಿ ಇದಕ್ಕೆ, ಚೆನ್ನಾಗಿ ಕಂಬೈನ್ ಆಗೋ ತನಕ ಸೀಸನಿಂಗ್ನಲ್ಲಿ ಎಲ್ಲ ಒಗ್ಗರಣೆಯಲ್ಲಿ ಮಿಕ್ಸ್ ಆಗಿ ಬರಲಿ. ಇದನ್ನು ಅಷ್ಟೇ ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡಿ, ದಪ್ಪ ತಳದ ಪಾತ್ರೆ ಇಟ್ಟರೆ ಒಳ್ಳೆಯದು. ನಾನು ದಪ್ಪ ತಳದ ಪ್ಯಾನೇ ಇಟ್ಟಿದ್ದೀನಿ ಇದಕ್ಕೆ. ಇವಾಗ ಅದು ಬೌಲ್ ತೊಳೆದಿರೋದು ನೀರು, ಅದು ಕುಕ್ ಮಾಡಿದ ಕ್ಷಣದ ಸ್ಟಾಕ್ ಇರುತ್ತಲ್ಲ ಅದನ್ನು ಹಾಕಿ ತೊಳೆದಿದ್ದೀನಿ ನಾನು. ಈಗ ಒಂದು ಮಿಕ್ಸ್ ಕೊಡಿ, ಸಾಕಾಗದೇ ಇದ್ದರೆ ಮತ್ತೆ ನೋಡ್ಕೊಂಡು ಹಾಕ್ಕೊಳ್ಳೋಣ. ಇದು ಸ್ವಲ್ಪ ಗಟ್ಟಿ ಡಿಶ್ಶು, ಯಾಕಂದರೆ ಚಪಾತಿಗೆ ಪೂರಿಗೆ ಹಚ್ಚುವಂಥದ್ದು. ನೋಡಿ ಹೇಗೆ ಕುದೀತಾ ಇದೆ ಈಗ ನೋಡಿದ್ರಲ್ಲ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನಾನು ಕಡಲೆ ಇದು ಕುಕ್ ಮಾಡಬೇಕಾದ್ರೆ ಹಾಕಿದ್ದೀನಿ, ಸ್ವಲ್ಪ ನೋಡ್ಕೊಂಡು ಹಾಕ್ಕೊಂಡ್ರೆ ಆಯಿತು. ಈಗ ಚೆನ್ನಾಗಿ ಕಂಬೈನ್ ಮಾಡ್ಕೊಳ್ಳಿ ಅದನ್ನು. ಮತ್ತು ನಾವು ಆವಾಗಲೇ ಕುಕ್ ಮಾಡಿ ಇಟ್ಟಿದ್ವಲ್ಲ ಕಡಲೆಕಾಳು, ಅದನ್ನ ಹಾಕ್ಕೊಳ್ಳಿ. ಈಗ ಅದಕ್ಕೂ ಒಂದು ಮಿಕ್ಸ್ ಕೊಡಿ ಚೆನ್ನಾಗಿ, ಆಮೇಲೆ ನೋಡ್ಕೊಂಡು ಒಂಚೂರು ನೀರು ಬೇಕಾದರೆ ಹಾಕ್ಕೊಳ್ಳೋಣ, ನನಗೆ ಅನಿಸುತ್ತೆ ಸಾಕು ಅಂತ ಬೇಡ ಇದು ಇನ್ನು ನೀರು ಅಂತ. ನೋಡಿ ಎಷ್ಟು ಚೆನ್ನಾಗಾಯಿತು ಅಲ್ವಾ, ಚೆನ್ನಾಗಿ ಮಿಕ್ಸ್ ಆಗಿ ಬಂದ್ಬಿಡ್ತು ನೋಡಿದ್ರಲ್ಲ. ಈಗ ಅದಕ್ಕೆ ಅರ್ಧ ಟೀಸ್ಪೂನು ಗರಂ ಮಸಾಲ ಪೌಡ್ರ್ ಹಾಕಿ, ಮತ್ತು ಚೆನ್ನಾಗಿ ಕಂಬೈನ್ ಮಾಡ್ಕೊಳ್ಳಿ, ಯಾಕಂದರೆ ತಾಗಲಿ ಅದಕ್ಕೆ ಚೆನ್ನಾಗಿ ಎಲ್ಲ ಉಪ್ಪು ಹುಳಿ ಖಾರ, ಉಪ್ಪು ಖಾರ ಎಲ್ಲ ತಾಗಲಿ. ಈಗ ಅದಕ್ಕೆ ಕವರ್ ಆ್ಯಂಡ್ ಕುಕ್ ಮಾಡಿ ಅದನ್ನ 3 ನಿಮಿಷದ ತನಕ ಲೋ ಫ್ಲೇಮಲ್ಲೇ ಮಾಡಿ, ಆವಾಗ ಫ್ಲೇವರ್ಸ್ ಎಲ್ಲ ಅಬ್ಸರ್ವ್ ಆಗುತ್ತೆ, ಏನು ತಳ ಹಿಡಿಯಲ್ಲ, ಚೆನ್ನಾಗಿ ಬಾಯ್ಲ್ ಆಗುತ್ತೆ ಡಿಶ್ಶು. ನೋಡಿ ಡಿಶ್ ಬಾಯ್ಲ್ ಆಗ್ತಾ ಇದೆ, ಫ್ಲೇವರ್ಸ್ ಎಲ್ಲ ಅಬ್ಸರ್ವ್ ಆಗಿದೆ. ಈಗ ಒಂದು ಸತಿ ಸ್ವಲ್ಪ ಒಂದು 4 ಕಡಲೆಕಾಳನ್ನ ಕ್ರಶ್ ಮಾಡ್ಕೋಬೋದು ಈ ಕಡೆ ಆ ಕಡೆ, ಆವಾಗ ಒಂದು ನಂತರ ಫ್ಲೇವರ್ ಕೂಡ ಬಿಡುತ್ತೆ ಅದರದ್ದು ಅಲ್ವಾ. ನೋಡಿ ಪರ್ಫೆಕ್ಟಾಗಿ ಆಯ್ತು ಈಗ ಕನ್ಸಿಸ್ಟೆನ್ಸಿ. ಈಗ ರೆಡಿ ಆಯಿತು ನಿಮಗೆ ಪಾಲಕ್ ಚಣ ಮಸಾಲ, ಬ್ರೌನ್ ಚಣ ಮಸಾಲ, ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಮತ್ತು ಇದನ್ನು ಚಪಾತಿ ಜೊತೆ ಸರ್ವ್ ಮಾಡಲಿಕ್ಕೆ ಸ್ಯಾಲಡ್ ಇಟ್ಟಿದ್ದೀನಿ, ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ. ರೆಸಿಪಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ, ಕೆಲವು ಲಿಂಕ್ಸ್ ಹಾಕಿರ್ತೀನಿ, ಚೆಕ್ ಮಾಡಿ. ಎಲ್ಲರಿಗೆ ನಮಸ್ಕಾರ.